ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಸಾಧಕರ ಸೀಟ್ನಲ್ಲಿ ಸಂಗೀತ ಮಾಂತ್ರಿಕ ಅರ್ಜುನ್ ಜನ್ಯ ಆಸೀನರಾಗಿರೋದು ನಿಮಗೆಲ್ಲ ತಿಳಿದೇ ಇರುವ ವಿಷಯ. ತಮ್ಮ ಜೀವನದಲ್ಲಿ ನಡೆದ ಕೆಲವು ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಇನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಕಳೆದುಕೊಂಡಿದ್ದ ತಮ್ಮ ತಂದೆಯ ನೆನಪು ಮಾಡಿಕೊಂಡು ಅಪ್ಪನಿಗಾಗಿ ಅಪ್ಪ ಐ ಲವ್ ಯು ಹಾಡನ್ನ ಹಾಡಿದ್ದಾರೆ. ಇದು ಚೌಕಾ ಚಿತ್ರದ ಮೋಸ್ಟ್ ಹಿಟ್ ಸಾಂಗ್. ಅಷ್ಟೇ ಅಲ್ಲದೆ ಈ ಹಾಡಿಗೆ ಸಂಗೀತ ನಿರ್ದೇಶನವನ್ನ ಮಾಡಿದ್ದು ಅರ್ಜುನ್ ಜನ್ಯ ಅವರೇ. ಈ ಹಾಡು ಎಲ್ಲರನ್ನ ಕಮಾಲ್ ಮಾಡಿತ್ತು. ಇನ್ನು ಈ ಹಾಡನ್ನ ಹಾಡಿ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನ ಕಳೆದುಕೊಂಡು ಅರ್ಜುನ್ ಜನ್ಯ ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ. ತಂದೆಯ ಸಾವಿನ ನಂತರ ಅರ್ಜುನ್ ಹಾಗೂ ಸಹೋದರ ತಮ್ಮ ತಂದೆಯ ಫೋಟೋಶಾಪ್ ನಡೆಸಲು ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಿದ್ದು ಬರೀ ಅವಮಾನವೇ. ಅರ್ಜುನ್ ಅವರ ತಂದೆಗೆ ದೊಡ್ಡ ಮಗ, ಇನ್ನ ಸಂಗೀತ ನಿರ್ದೇಶನ ಆಗಬೇಕು ಎಂಬ ಆಸೆ ಇತ್ತಂತೆ. ಅಂತೆಯೇ ತಂದೆಯ ಸಾವಿನ ನಂತರ ತಂದೆಯ ಕನಸನ್ನ ನನಸು ಮಾಡಲು ಶ್ರಮ ವಹಿಸಿ ಕೆಲಸ ಮಾಡಿದ ಅರ್ಜುನ್ ಇಂದು ಸ್ಯಾಂಡಲ್ವುಡ್ನ ಹೆಸರಾಂತ ಸಂಗೀತ ನಿರ್ದೇಶಕರಾಗಿ ಬೆಳೆದು ನಿಂತಿದ್ದಾರೆ. ಒಟ್ಟಿನಲ್ಲಿ ತಮ್ಮ ತಂದೆ ನೀಡಿರತಕ್ಕಂತಹ ಆಸ್ತಿಯಾದ ಫೋಟೋಶಾಪ್ ಅನ್ನ ನಡೆಸಿ ಇಂದು ಸಂಗೀತ ನಿರ್ದೇಶಕರಾಗಿರುವ ಅರ್ಜುನ್ ಜನ್ಯ ಅವರಿಗೆ ನಿಜವಾಗ್ಲೂ ನಮ್ಮ ಕಡೆಯಿಂದ ಆಟ್ಸ್ ಆಫ್. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಟಿವಿ, ಟಾಪ್ ಕನ್ನಡ ಟಿವಿ, ಟಾಪ್ ಕನ್ನಡ ಟಿವಿ, ಎಲ್ಲಾ ಇನ್ಫಾರ್ಮೇಶನ್ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಟಾಪ್ ಕನ್ನಡ ಟಿವಿ.